ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ. ಟ್ರಾವೆಲಿಂಗ್ ಬ್ಯಾಗ್ಸ್ ಇನ್ ಕರ್ನಾಟಕದ ಮತ್ತೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೀಗ ನೋಡ್ತಿರೋದು ಅಮೆರಿಕನ್ ಟೂರಿಸ್ಟರ್ದು ಒಂದು ಟ್ರಾವೆಲ್ ಬ್ಯಾಗ್ ಪ್ಯಾಕು. ಟ್ರಕ್ಕಿಂಗ್ ಬ್ಯಾಗ್ಸ್ನ ನೀವೆಲ್ಲರೂ ನೋಡಿರ್ತೀರ, ಅದರಲ್ಲೇ ಒಂದು ಸ್ಮಾಲ್ ಸೈಜ್ ಅಂತಲೇ ಹೇಳ್ಬೋದು ಇದನ್ನು. ಟ್ರಕ್ಕಿಂಗ್ ಬ್ಯಾಗ್ಸ್ನ ನೀವು ರೆಗ್ಯುಲರ್ ಯೂಸ್ಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು 3 to 4 ಡೇಸಿಗೆ ಆಗೋಷ್ಟು ಕ್ಲಾತ್ನ ಸಪ್ರೇಟಾಗಿ ತೊಗೊಂಡೋಗಬೇಕು ಅಂದರೆ ಅದರಲ್ಲಿ ಆಗೋದಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ಅದು. ಅದಕ್ಕೆ ಅಂತಲೇ ಒಂದು ಬ್ಯಾಕ್ ಪ್ಯಾಕ್ ಮಾಡಿದ್ದಾರೆ ಇದನ್ನು. ಇದರಲ್ಲಿ ಬಂದು ನೀವು ಒಂದು 3 to 4 ಡೇಸಿಗೆ ಆಗೋಷ್ಟು ಕ್ಲಾತ್ನ ಸಪ್ರೇಟಾಗಿ ಇಟ್ಕೊಂಡು ಹೋಗ್ಬೋದು ಮೆನ್ಸಿಂದು. ವುಮೆನ್ಸಿಂದು ಬಂದುಬಿಟ್ಟು ಒಂದು 2 to 3 ಡೇಸಿಗೆ ಆಗೋಷ್ಟು ಕ್ಲಾತ್ನ ನೀವು ಸಪ್ರೇಟಾಗಿ ತೊಗೊಂಡು ಹೋಗ್ಬೋದು. ಔಟ್ಸೈಡಲ್ಲಿ ಬಂದು ನಿಮಗೆ ವಾಟರ್ ಬಾಟಲ್ ಕಂಪಾರ್ಟ್ಮೆಂಟು, ಅಂಬ್ರೆಲಾ ಕಂಪಾರ್ಟ್ಮೆಂಟು, ರೈನ್ ಕವರ್ ಕೂಡ ಇದೆ ಇದರಲ್ಲಿ, ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಕೂಡ ಇದೆ. ಪ್ಲಸ್ ನಿಮಗೆ ಎರಡು ಸೈಡೂ ಕ್ಲಿಪ್ ಲಾಕ್ ಕೊಟ್ಟಿದ್ದಾರೆ ನೋಡಿ. ಇದು ಅಂಬ್ರೆಲಾ ಕಂಪಾರ್ಟ್ಮೆಂಟು ಸೇಮ್ ಇದೇ ಥರ ನೋಡಿ. ಇದು ಬಂದು ನಿಮಗೆ ವಾಟರ್ ಬಾಟ್ಲಿಗೆ ಅಂತಲೇ ಸಪ್ರೇಟ್ ಕಂಪಾರ್ಟ್ಮೆಂಟ್ ಇದೆ, ವಿತ್ ಅಲ್ಲಿ ವಾಟರ್ ಬಾಟ್ಲನ್ನು ನೀವು ಹುಕ್ ಹಾಕ್ಬಿಟ್ಟು ಸೇಫಾಗಿ ಇಟ್ಕೋಬಹುದು. ಪ್ಲಸ್ ನಿಮಗೆ ಫ್ರಂಟಲ್ಲಿ ಬಂದ್ಬಿಟ್ಟು ಒಂದು ಆಕ್ಸೆಸರೀಸ್ಗೆ ಅಂತಲೇ ಒಂದು ಸ್ಮಾಲ್ ಪಾಕೆಟ್ ಕೊಟ್ಟಿದ್ದಾರೆ, ಎಮರ್ಜೆನ್ಸಿಯಾಗಿ ನೀವೇನಾದರೂ ಈಸಿಯಾಗಿ ತೆಗೆಯುವಂಥ ಬೇಗ ಸಿಗುವಂಥ ಒಂದು ಆಕ್ಸೆಸರೀಸ್ನ, ಟಿಕೆಟ್ಸ್ ಆಗಲಿ ಆ ಥರದ್ದೇನೇ ಒಂದು ಸ್ಮಾಲ್ ಸ್ಮಾಲ್ ಥಿಂಗ್ಸ್ನೆಲ್ಲ ನೀವು ಸಪ್ರೇಟಾಗಿ ಫ್ರಂಟಲ್ಲಿ ಇಟ್ಕೋಬಹುದು. ಪ್ಲಸ್ ನಿಮಗೆ ಒಂದು ಸೈಡು ಎರಡು ಸೈಡೂ ಬಂದು ಕ್ಲಿಪ್ ಲಾಕ್ ಕೊಟ್ಟಿದ್ದಾರೆ. ಕ್ಲಿಪ್ ಲಾಕ್ ಕೊಟ್ಟಿರೋದ್ರೆ ಲಗೇಜ್ನ ಸ್ಟಿಫ್ ಮಾಡ್ಕೋಬಹುದು ನೀವು. ಸ್ವಲ್ಪ ಬಲ್ಕ್ ಆಯಿತು ಅಂದಾಗ ಸ್ವಲ್ಪ ಎಳೆದು ಟೈಟ್ ಮಾಡಿದರೆ ಸ್ಟಿಫ್ ಆಗಿ ಕೂತ್ಕೋಬಿಡುತ್ತೆ. ನೋಡಿ, ಇದು ಬಾಟಮಲ್ಲಿ ಬಂದ್ಬಿಟ್ಟು ನಿಮಗೆ ರೈನ್ ಕವರ್ಗೆ ಅಂತಲೇ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟು, ವಿತ್ ಎರಡು ಸೈಡೂ ಬುಷ್ ಕೊಟ್ಟಿದ್ದಾರೆ, ಕೆಳಗಡೆ ಇಟ್ಟರು ನೀವು ಲಗೇಜ್ ಡಸ್ಟ್ ಆಗೋದಿಲ್ಲ. ಇದು ಆಕ್ಸೆಸರೀಸ್ ಕಂಪಾರ್ಟ್ಮೆಂಟು. ಒಳಗಡೆ ಬಂದ್ಬಿಟ್ಟು ನಿಮಗೆ ಜಿಪ್ಪರ್ ಪಾಕೆಟ್ ಕೊಟ್ಟಿದ್ದಾರೆ ಒಂದು. ಈ ವಾಲೆಟ್ಸು, ಚಾರ್ಜರ್ಸು, ಆಮೇಲೆ ಕೇಬಲ್ಸ್ ಎಲ್ಲ ನೀವು ಸಪ್ರೇಟ್ ಆಗಿ ಇದ್ರೊಳಗಡೆ ಇಟ್ಕೋಬಹುದು. ಆ ಒಂದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ. ಆಕ್ಸೆಸರೀಸ್ಗೆ ಅಂತಲೇ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಇರೋದೇ ಒಂದು ತುಂಬಾ ಚೆನ್ನಾಗಿದೆ ಇದರಲ್ಲಿ. ಪ್ಲಸ್ ಈಗ ಇದರಲ್ಲಿ ನೀವು ಇನ್ಸೈಡ್ ಅಲ್ಲಿ ನೋಡಿ ಒಂದು ಜಿಪ್ಪರ್ ಪಾಕೆಟ್ ಕೊಟ್ಟಿದ್ದಾರೆ. ಪ್ಲಸ್ ನೋಡಿ, ಇದು ಇನ್ಸೈಡ್ ವ್ಯೂ. ಇನ್ಸೈಡ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಮೆಶ್ ಪಾಕೆಟ್ ಒಂದ್ ಸೈಡ್ ಕೊಟ್ಟಿದ್ದಾರೆ. ಪ್ಲಸ್ ನೋಡಿ, ಒಂದ್ ಸೈಡ್ ಬಂದ್ಬಿಟ್ಟು ನಿಮಗೆ ಎಲಾಸ್ಟಿಕ್ ಸ್ಟ್ರಾಪ್ ಕೊಟ್ಟಿದ್ದಾರೆ. ಎಲಾಸ್ಟಿಕ್ ಸ್ಟ್ರಾಪ್ ಇರೋದ್ರಿಂದ ನೀವು ಏನೇ ಒಂದು ಐರನ್ ಕ್ಲಾತ್ ಆಗಲಿ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಮಿಕ್ಸ್ ಆಗೋದಿಲ್ಲ. ಅದರಿಂದ ನಿಮಗೆ ತುಂಬಾ ಒಂದು ಕಂಫರ್ಟಬಲ್ ಆಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಸ್ಟಿಫ್ ಆಗಿ ಕುತ್ಕೊಳ್ಳೋದ್ರಿಂದ ಲಗೇಜು ಮಿಕ್ಸ್ ಆಗೋದಿಲ್ಲ, ತುಂಬಾ ಒಂದು ಕಂಫರ್ಟಬಲ್ ಆಗಿ ನಿಮಗೂ ಫೀಲ್ ಆಗುತ್ತೆ. ಪ್ಲಸ್ ನೋಡಿ, ಎಷ್ಟು ಡೆಪ್ತ್ ಕೊಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ಈಗ ಜಿಪ್ ಥಿಕ್ನೆಸ್ ಅಷ್ಟೇ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಾರ್ಮಲ್ ಬ್ಯಾಕ್ ಪ್ಯಾಕಿಗೆ ಬರುವಂತಹ ಜಿಪ್ ಅಲ್ಲ ಇದು, ನಾರ್ಮಲ್ ಬ್ಯಾಕ್ ಪ್ಯಾಕಿಗೆ ನಿಮಗೆ ಸ್ವಲ್ಪ ಇನ್ನೂ ತೆಳು ಇರುತ್ತೆ ಜಿಪ್ಪು. ಪ್ಲಸ್ ಇದರಲ್ಲಿ ನೋಡಿ, ಅಡಿಷನಲ್ ಆಗಿ ಒಂದು ಲಾಂಡ್ರಿ ಬ್ಯಾಗ್ ಕೊಟ್ಟಿದ್ದಾರೆ. ಶೂಸಸ್ಸು, ಡಸ್ಟೆಡ್ ಐಟಮ್ಸ್ನೆಲ್ಲ ನೀವು ಸಪರೇಟ್ ಆಗಿ ಇದರಲ್ಲಿ ಕ್ಯಾರಿ ಮಾಡಬಹುದು. ಕ್ಯಾರಿ ಮಾಡಿಬಿಟ್ಟು ನೀವು ಅದನ್ನ ಬೇಕಾದ್ರೆ ಫ್ರಂಟಲ್ಲಿ ಇರುವಂತ ಒಂದು ಆಕ್ಸೆಸರೀಸ್ ಕಂಪಾರ್ಟ್ಮೆಂಟ್ ಅಲ್ಲೂ ಇಡಬಹುದು, ಇಲ್ಲಾಂದ್ರೆ ನಿಮ್ಮ ಈ ಮೆಶ್ ಪಾಕೆಟ್ ಒಳಗಡೆ ಇಡಬಹುದು. ಮೆಶ್ ಪಾಕೆಟ್ ನೀವು ಇನ್ನೊಂದು ಪರ್ಪಸ್ಗೂ ಯೂಸ್ ಮಾಡಬಹುದು. ಈ ಟ್ಯಾಬ್ಲೆಟ್ಸ್, ಆಮೇಲೆ ಆಕ್ಸೆಸರೀಸ್ ಎಲ್ಲಾದ್ರೂ ಇಟ್ಟರೆ ಮಿಸ್ ಆಗುತ್ತೆ ಅನ್ನೋದು, ಎಲ್ಲಿಟ್ಟಿದೀವಿ ಏನು ಅಂತ ಗೊತ್ತಾಗೋದಿಲ್ಲ, ಹುಡ್ಕೋದಿಕ್ ತುಂಬಾ ಕಷ್ಟ ಆಗುತ್ತೆ ಅನ್ನೋ ಒಂದು ಐಟಮ್ಸ್ಗಳನ್ನೆಲ್ಲ ನೀವು ಮೆಶ್ ಪಾಕೆಟ್ ಒಳಗಡೆ ಇಟ್ಕೋಬಹುದು. ಇಲ್ಲಾಂದ್ರೆ ಲಾಂಡ್ರಿ ಐಟಮ್ಸ್ನ ಎಲ್ಲ ಫಿಲ್ ಮಾಡಿಕೊಂಡು ಅದನ್ನು ಬೇಕಾದ್ರೆ ಮೆಶ್ ಪಾಕೆಟ್ ಅಲ್ಲಿ ಇಟ್ಕೋಬಹುದು. ನೋಡಿ, ಈ ತರ ಮೆಶ್ ಪಾಕೆಟ್ ಕೊಟ್ಟಿದ್ದಾರೆ, ತುಂಬಾ ಒಂದು ಚೆನ್ನಾಗಿದೆ, ಮತ್ತೆ ಸ್ಪೇಸ್ ಕೂಡ ತುಂಬಾ ಜಾಸ್ತಿ ಇದೆ. ನೋಡ್ತಾ ಇದ್ದೀರಾ ಈಗ ನೀವು ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಪ್ಲಸ್ ಇದು ನೋಡಿ, ನಿಮಗೆ ಬಂದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟು. ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟು ಬಂದು ನಿಮಗೆ ಕುಷನಿಂಗ್ ಇದೆ, ಏರ್ ಕುಷನಿಂಗ್ ಕೊಟ್ಟಿದ್ದಾರೆ. ಏರ್ ಕುಷನಿಂಗ್ ಕೊಟ್ಟಿರೋದ್ರಿಂದ ನೀವು ಬ್ಯಾಕ್ ಪ್ಯಾಕ್ನ ಹಾಕಿ ವಾಕ್ ಮಾಡ್ತಾ ಇದ್ದೀರಾ ಅಂದಾಗ ನಿಮಗೆ ಅದು ಹಿಂದ್ಗಡೆ ಹೇರ್ ಬ್ರೀತೇಬಲ್ ಆಗುತ್ತೆ, ಸ್ವೆಟ್ಟಿಂಗ್ ಆಗೋದಿಲ್ಲ. ಪ್ಲಸ್ ನೋಡಿ, ಇದರಲ್ಲಿ ಅಡಿಷನಲ್ ಆಗಿ ನಿಮಗೆ ಶೋಲ್ಡರ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಶೋಲ್ಡರ್ ಸಸ್ಪೆನ್ಷನ್ ಇರೋದ್ರಿಂದ ನೀವು 38 ಲೀಟರ್ ಲಗೇಜ್ ಫಿಲ್ ಮಾಡಿಬಿಟ್ಟು ಶೋಲ್ಡರಲ್ಲಿ ವಾಕ್ ಮಾಡ್ತಾ ಇದ್ದಾಗ ಶೋಲ್ಡರ್ ಮೇಲೆ ಪೇನ್ ಬೀಳೋದಿಲ್ಲ, ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಅಡಿಷನಲ್ ಆಗಿ ಇದರಲ್ಲಿ ನಿಮಗೆ ಕ್ಲಿಪ್ ಲಾಕ್ ಕೊಟ್ಟಿದ್ದಾರೆ. ಆ ಕ್ಲಿಪ್ ಲಾಕ್ ಕೊಟ್ಟಿರೋದ್ರಿಂದ ವೆಯ್ಟ್ ಜಾಸ್ತಿ ಆದಾಗ ನಾವು ವಾಕ್ ಮಾಡ್ತಾ ಇದೀವಿ ಅಂದಾಗ ಸ್ವಲ್ಪ ಸ್ಪೀಡಲ್ಲಿ ಹಿಂದ್ಗಡೆಯಿಂದ ನಮಗದು ಬ್ಯಾಗ್ ಪುಷ್ ಮಾಡ್ತಾ ಇರುತ್ತೆ, ಆ ಒಂದು ಅನ್ಕಂಫರ್ಟಬಲ್ ಫೀಲ್ ಇದರಲ್ಲಿ ನಿಮಗೆ ಬರೋದಿಲ್ಲ, ತುಂಬಾ ಕಂಫರ್ಟಬಲ್ ಆಗಿದೆ. ಟ್ರಕ್ಕಿಂಗ್ ಬ್ಯಾಗ್ಸ್ ಅಲ್ಲೆಲ್ಲ ಕೊಟ್ಟಿರ್ತಾರಲ್ಲ ಅದೇ ರೀತಿ ಇದೊಂದು ಸ್ಮಾಲ್ ಟ್ರಕ್ಕಿಂಗ್ ಬ್ಯಾಗ್ ಅಂತಾನೆ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುವಂತ ಒಂದು ಬ್ಯಾಕ್ ಪ್ಯಾಕು. ತುಂಬಾ ಒಳ್ಳೆ ಕಲರ್ಸ್ ಕೂಡ ಕೊಟ್ಟಿದ್ದಾರೆ, ಒಂದು 4 ಕಲರ್ಸ್, ತುಂಬಾ ಚೆನ್ನಾಗಿದೆ. ಪ್ಲಸ್ ಇದ್ರಲ್ಲಿ ನೋಡಿ, ರೈನ್ ಕವರ್, ಈಗ ಇದು ಡಿಟ್ಯಾಚಬಲ್, ರೈನ್ ಕವರ್ ಬೇಡ ಅಂದ್ರೆ ವೆಲ್ಕ್ರೋ, ಅದು ವೆಲ್ಕ್ರೋ ನ ರಿಮೂವ್ ಮಾಡಿಬಿಟ್ಟ ನೀವು, ಅದು ನಿಮ್ಗೆ ಅಡಿಷನಲ್ ಒಂದು ಸೇಮ್ ಒಂದು ಇಡನ್ ಕಂಪಾರ್ಟ್ಮೆಂಟ್ ತರನು ಯೂಸ್ ಮಾಡ್ಕೋಬಹುದು. ನೋಡಿ, ಇದು ರೈನ್ ಕವರ್ ಫೋಲ್ಡ್ ಮಾಡಿ ಕ್ಲೀನಾಗಿ ಇಟ್ಕೋಬಹುದು, ಬರೀ ರೈನಿ ಸೀಸನ್ ಅಲ್ಲಿ ಬೇಕು ಅಂದ್ರೂ ನೀವು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಈಗ ರೈನ್ ಕವರ್ ಹಾಕಿ ತೋರಿಸ್ತೇನಂತೆ ನೋಡಿ. ಇದು ರೈನ್ ಕವರ್ ಹಾಕಿದ್ಮೇಲೆ ಬ್ಯಾಕ್ ಪ್ಯಾಕು ಫುಲ್ ಎಂಟೈರ್ ಬ್ಯಾಗೇ ಕವರ್ ಆಗಿಬಿಡುತ್ತೆ ರೈನ್ ಕವರ್ ಹಾಕಿದ್ಮೇಲೆ. ಪ್ಲಸ್ ಇದರಲ್ಲಿ ಏನು ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ, ರೈನ್ ಕವರ್ದು ಸೇಮ್ ಬ್ಯಾಕ್ ಪ್ಯಾಕ್ ಯಾವ ಶೇಪ್ ಅಲ್ಲಿ ಇದೆ ಆ ಶೇಪಿಗೆ ಕ್ಲೀನ್ ಆಗಿ ಕಾರ್ನರ್ಸ್ ನ ಸ್ಟಿಚ್ ಮಾಡಿದ್ದಾರೆ. ಶೇಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ. ನಾರ್ಮಲಿ ಬ್ಯಾಕ್ ಪ್ಯಾಕ್ ಅಲ್ಲೆಲ್ಲ ಬರೋದು ನಿಮಗೆ ರೈನ್ ಕವರ್ ಸ್ಟಿಚ್ ಆಗಿರೋದಿಲ್ಲ, ಎಡ್ಜಸ್ ನ ಹಂಗೆ ಬಿಟ್ಟಿರ್ತಾರೆ ಫುಲ್, ಒಂದು ಎಲ್ಲೂ ಕಾರ್ನರ್ ಸ್ಟಿಚ್ ಗಿಚ್ ಏನು ಆಗಿರೋದಿಲ್ಲ. ಇದರಲ್ಲಿ ಕಂಪ್ಲೀಟ್ ಬ್ಯಾಗ್ ಯಾವ ಶೇಪ್ ಅಲ್ಲಿ ಇದೆ ಆ ಶೇಪ್ಗೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ. ಒಂದೇ ಒಂದು ಡ್ರಾಪ್ ವಾಟರ್ ಕೂಡ ಒಳಗಡೆ ಹೋಗದಲ್ಲ ಇರೋ ತರ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಕಾರ್ನರ್ಸ್ ನೆಲ್ಲ ಇದು ಎಡ್ಜಸ್ ಯಾವ ರೀತಿ ಕಾರ್ನರ್ಸ್ ಫಿನಿಶಿಂಗ್ ಮಾಡಿದ್ದಾರೆ ಅನ್ನೋದು. ಇದು ಎಂಟಿ ಬ್ಯಾಗ್ ಪ್ಯಾಕ್
ಬ್ಯಾಗ್ ಫುಲ್ ನೀವು ಫಿಲ್ ಮಾಡಿ ಅದನ್ನ ಹಾಕಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.